ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿಗೆ ಜೆಡಿಎಸ್ ಬರ ಅಧ್ಯಯನ ತಂಡ ಆಗಮಿಸಿದೆ. ಈ ಸಂದರ್ಭದಲ್ಲಿ ತಾಲೂಕಿನ ಮಾಸನಕಟ್ಟಿ ಗ್ರಾಮಕ್ಕೆ ಆಗಮಿಸಿ ಬೆಳೆಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಧ್ಯಯನ ಆರಂಭಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮಂತ್ರಿ ಆಲ್ಕೋಡ್ ಹನುಮಂತಪ್ಪ ಗುಡುಗಿದರು. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಜನರಿಗೆ ಮೋಸ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ. ರೈತರಿಗೆ 1 ಎಕರೆಗೆ 10,000 ಬೆಳೆ ಪರಿಹಾರ ನೀಡುವ ಬದಲಿಗೆ 30,000 ನೀಡಬೇಕು ಅಂತ ಒತ್ತಾಯಿಸಿದರು. ರೈತರಿಗೆ 24 ತಾಸು 3 ಫೇಸ್ ವಿದ್ಯುತ್ ನೀಡುತ್ತೇವೆ ಅಂತ ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದು ಇವಾಗ 4 ತಾಸು ಸಹ ವಿದ್ಯುತ್ ಪೂರೈಕೆ ಮಾಡಲು ಹಿಂದೆ ಮುಂದೆ ನೋಡುತ್ತಿದೆ ಮೋಸದ ಸರ್ಕಾರ ಇದು. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಒಂದು ಗ್ಯಾರಂಟಿಯು ಸಹ ಸರಿಯಾಗಿ ನಡೆಯದಂತೆ ನೋಡಿಕೊಳ್ಳತಾ ಇದೆ, ಸುಳ್ಳು ಸರ್ಕಾರ ಇದು. ಮಹಿಳೆಯರಿಗೆ ಉಚಿತ ಬಸ್ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ವಿದ್ಯಾರ್ಥಿಗಳ ಜೀವದ ಜೊತೆ ಮತ್ತು ಅವರ ಭವಿಷ್ಯದ ಜೊತೆ ಆಟ ಆಡುತ್ತಿದೆ ರಾಜ್ಯ ಸರ್ಕಾರ ಅಂತ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಮಾಜಿ ಮಂತ್ರಿ ಆಲ್ಕೋಡ್ ಹನುಮಂತಪ್ಪ, ಧಾರವಾಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಗುರುರಾಜ್, ಮಾಜಿ ಶಾಸಕ ವಿರೂಪಾಕ್ಷಪ್ಪ ಹಾಲಹಳ್ಳಿ, ಹಾನಗಲ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮನಗೌಡ ಪಾಟೀಲ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪ ಹಿರಗಪ್ಪನವರ್, ಮಂಜುನಾಥ್ ಗೌಡ, ರಾಜಪಟ್ಟಣ ಮಾಲತೇಶ್, ಬೇವಿನ ಎಣ್ಣಿ ಈರಣ್ಣ, ನವಲ್ಗುನ್ ಸಲೀಂ, ಸಮನಹಳ್ಳಿ ಗೌಸ್, ಆಲೂರು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮಾಸನಕಟ್ಟಿ ಗ್ರಾಮದ ರೈತರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಈಗ ನಾವು ನಿಂತಿರತಕ್ಕಂತ ಸ್ಥಳ ಏನದ ಅಂತ ಕೇಳಿದ್ರೆ ಕೆರಿ ಕೆಳಗೆ ನಿಂತೀವಿ. ನಾವು ಇಲ್ಲಿ ಪಕ್ಕದಲ್ಲಿ ಕೆರಿ, ಅದರ ಕೆಳಗಡೆ ನಿಂತೀವಿ. ಕೆರಿ ಕೆಳಗೆ ನಿಂತ್ಕೊಂಡು ನಾವು ಕಬ್ಬು ನೋಡ್ತೀವಿ, ಒಣಗಿ ಹೋಗಿದೆ. ರೈತ ಎಷ್ಟು ಖರ್ಚು ಮಾಡಿನಿ ಅಂತ ಹೇಳ್ತಾನೆ ಅಂತಂದ್ರೆ 1 ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿದೆ. ಸರ್ಕಾರ ಕೊಡ್ತು ಒಂದಿರೋದು 10,000 ರೂಪಾಯಿ. 10,000 ರೂಪಾಯಿನಾದರೂ ಕೊಡ್ಬೋದಾಗಿತ್ತಲ್ಲ, ಇಲ್ಲಿ ತನಕ 10 ಪೈಸೂ ಕೊಟ್ಟೇ ಇಲ್ಲ. ಇದರಿಂದಾಗಿ ರೈತ ಕಂಗಾಲಾಗಿದ್ದಾನೆ, ಬಹಳ ಕಷ್ಟದಲ್ಲಿದ್ದಾನೆ ರೈತ. ಈಗ ಬರ ನಿರ್ವಹಣಾ ಕಾಮಗಾರಿಗಳು ನಡೀತಾ ಇಲ್ಲ ಅಂತ ಹೌದು. ನಾನು ಹರಿ ಹೇಳ್ತೇನೆ, ಬರ ಕಾಮಗಾರಿ ಅಷ್ಟೇ ಅಲ್ಲ ಸರ್, ಕರೆಂಟ್ ಕೊಟ್ಟಿದ್ರೆ ನೀರು ತಗೊಂತಿದ್ದ ರೈತ ಇಲ್ಲಿ ಹೆಂಗನ ಮಾಡ್ಕೊಂಡು ಬೋರ್ನಿಂದ ಕರೆಂಟು ಇಲ್ಲ. ಹೇಳುವಾಗ ಗ್ಯಾರಂಟಿ ಹೇಳುವಾಗ ಏನಂದ್ರೆ ನಾವು 24 ತಾಸು ಕರೆಂಟು 3 ಫೇಸ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಗ್ಯಾರಂಟಿ ಅಂದರು. 24 ತಾಸು ಬೇಡ, 5 ತಾಸು ಕೊಡ್ತು ಅಂತ ಈಗ ನಿರ್ಣಯ ಮಾಡಿರಿ. 5 ತಾಸರ ಕೊಡ್ರಿ ಕಡೆಗೆ ಕಂಪ್ಲೀಟ್. ಅದು ರಾತ್ರಿ ಕೊಡ್ತು ಅಂದಿರಿ, ರಾತ್ರಿ ಕೊಡಿ. ರಾತ್ರಿ 3 ತಾಸು ಕೊಡ್ತಾರೆ, ಅಗಲಿ 4 ತಾಸು ಕೊಡ್ತಾರೆ, ಅಲ್ಲಿಗೆ 7 ತಾಸು. 6 ತಾಸು ಅಂತೇಳಿ ಹೇಳ್ತಾ ಹೇಳ್ತಾನೆ ಕಣ್ಣಾಗ ನೀರು ತೆಗೆದ್ರು. ರೈತ ಅಂದ್ರೆ ಆ ಎತ್ತುಗಳನ್ನ ಅಷ್ಟು ಚಂದ ಜೋಪಾನ ಮಾಡ್ಯಾರ, 1 ಲಕ್ಷ ರೂಪಾಯಿ ಕೊಟ್ಟು ಅವನು ತಂದಿರ್ತಾರ. ಅಂತ ಒಂದು ಮೂಕ ಪ್ರಾಣಿ ಇವತ್ತು ರೈತನ ಜೀವನ, ಅವನು ಸಾಕೋದ್ರ ಜೊತೆಗೆ ರೈತ ಹೆಂಗ ಬದುಕಬೇಕು? ಇದು ಬಹಳ ಗಂಭೀರವಾದಂತ ಸ್ಥಿತಿ. ರಾಜಕಾರಣ ಒಂದ್ ಕಡೆಗೆ ಪಕ್ಕಕ್ಕೆ ಇಡಣ. ನಮ್ಮ ರಾಜ್ಯದ ರೈತರಿಗೆ ನಾವು ನಿಜವಾಗ್ಲಿ ದೃಢ ಸಂಕಲ್ಪದಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವೀಗ ನಮ್ಮ ಮಾಜಿ ಸಚಿವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲೇ ಆನಗಲ್ ತಾಲೂಕು ಮತ್ತು ಹಾವೇರಿ ಜಿಲ್ಲೆ ಸಮಗ್ರ ಎಲ್ಲ ತಾಲೂಕಿನ ರೈತ ಬಾಂಧವರ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ತಾವು ಒಂದು ಪ್ರಶ್ನೆ ಕೇಳಿದ್ರಿ, ಮುಂದೆ ನಿಮ್ಮ ನಿಲುವೇನು ಸರ್ಕಾರದ ವಿರುದ್ಧ ಅಂತ ಕೇಳಿದ್ದಕ್ಕೆ ನಮ್ಮ ನಿಲುವು ಇದೆಲ್ಲ ವರದಿಯನ್ನ, ನೈಜ ವರದಿಯನ್ನ ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಮಾನ್ಯ ದೇವೇಗೌಡ ಸಾಹೇಬರ ಕೈ ಕೊಡ್ತೀವಿ. ಅವರು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಹೇಳ್ತಾರೆ. ನಾವು ಹೊರಗಿದ್ದು ಹೋರಾಟ ಮಾಡ್ತೀವಿ, ಅವರು ಸದನದಲ್ಲಿದ್ದು 4ನೇ ತಾರೀಕಿಗೆ ಅವರು ಹೋರಾಟ ಮಾಡೋರಿದ್ದಾರೆ. ನಮ್ಮ ಮುಂದಿನ ಹೆಜ್ಜೆ ಅದಕ್ಕೂ ಮೀರಿ ಸರ್ಕಾರ ಬಂಡಿಗಟ್ಟ ನಿಂತರೆ ಉಗ್ರ ಚಳವಳಿಯನ್ನ ನಾವು ಮಾಡ್ಲಿಕ್ಕೆ, ರೈತರನ್ನ ಕಟ್ಕೊಂಡು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಥ್ಯಾಂಕ್ ಯು ಸರ್.